ಶಿವಶರಣರಿಗೆ ಶಿವನ ಮಕ್ಕಳಿಗೆ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಸಂಚಿಕೆಯಲ್ಲಿ ನಾವು ಒಂದು ವಿಶೇಷವಾದ ಆತ್ಮದ ಮೌಲ್ಯ ರೆಸ್ಪೆಕ್ಟ್, ಆತ್ಮಗೌರವ, ಸ್ವಮಾನ, ಸೆಲ್ಫ್ ರೆಸ್ಪೆಕ್ಟ್ ಇದರ ಬಗ್ಗೆ ಮಾತಾಡ್ತಾ ಇದ್ವಿ. ರೆಸ್ಪೆಕ್ಟ್ ಅನ್ನೋದು ನಾವು ಇತರರಿಂದ ಬೇಡೋದರಿಂದ ಸಿಗೋದಲ್ಲ, ನಮಗೆ ನಾವು ಕೊಟ್ಕೊಳ್ಳೋದು. ವ್ಯಾಲ್ಯೂ ಯುವರ್ ಸೆಲ್ಫ್, ನಿಮ್ಮ ವ್ಯಾಲ್ಯೂ ನೀವು ಕೊಡೋದೇ ರೆಸ್ಪೆಕ್ಟ್. ಆದರೆ ಜೀವನ ಹೆಂಗಾಗ್ಬಿಟ್ಟಿದೆ ಅಂದರೆ ಪ್ರತಿಯೊಬ್ಬರ ಹತ್ರನೂ ಕೂಡ ರೆಸ್ಪೆಕ್ಟ್ ಅನ್ನೋದು ಬೇಡೋದ್ರಿಂದ ಸಿಗುತ್ತೆ, ಕೇಳೋದ್ರಿಂದ ಸಿಗುತ್ತೆ ಅನ್ನೋಂತಹ ಒಂದು ಬಿಲೀಫ್ ಸೆಟ್ ಆಗಿಬಿಟ್ಟಿದೆ. ಬೇರೆಯವರು ನನಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋಂತಹ ಎಕ್ಸ್ಪೆಕ್ಟೇಷನ್ಸಿಂದನೇ ಏನಾಗ್ಬಿಡ್ತಾ ಇದೆ, ಇದೇ ನಿರೀಕ್ಷೆಯಲ್ಲಿ ಮನಸ್ಸಿನಲ್ಲಿ ಒಂದು ರೀತಿಯ ಅಶಾಂತಿ. ಆತ್ಮ ಅನ್ನೋದು ಈ ಶರೀರದಲ್ಲಿರ್ತಕ್ಕಂತಹ ಒಂದು ಪರ್ಮನೆಂಟ್ ಎನರ್ಜಿ ಸೋರ್ಸ್, ಅದು ಯಾವತ್ತೂ ನಾಶ ಆಗಲ್ಲ. ಆತ್ಮ ಅಂದ್ರೇ ಅವಿನಾಶಿ ಸ್ವರೂಪ. ಆದರೆ ಅವಿನಾಶಿಯಾದಂತಹ ಆತ್ಮದಲ್ಲಿ ಇರುವಂತಹ ಗುಣಗಳು ಕೂಡ ಅವಿನಾಶಿ. ಅದರಲ್ಲೂ ಕೂಡ ಆತ್ಮ ಅನ್ನೋದು ಮೂಲ ಗುಣಗಳಲ್ಲಿ ತನಗೆ ತಾನು ರೆಸ್ಪೆಕ್ಟ್ ಕೊಡೋದು ಕೂಡ ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಯಾರು ಆತ್ಮದ ಗೌರವದಲ್ಲಿರ್ತಾರೆ ಅವರು ಎಂದೂ ಕೂಡ ಅಹಂಕಾರಕ್ಕೆ ಒಳಗಾಗುವುದಿಲ್ಲ, ಅಹಂಕಾರದಲ್ಲಿ ಬರಲ್ಲ. ಜೀವನದಲ್ಲಿ ನಾವು ಈ ಪದಗಳನ್ನು ಬಳಸ್ತಿರ್ತೇವೆ, ಅಪಮಾನ, ಅವಮಾನ, ಅನುಮಾನ ಅಂತ ಹೇಳಿ. ಎಲ್ಲಿ ತನಕ ನಾವು ಸ್ವಮಾನದಲ್ಲಿರಲ್ಲ ಅಲ್ಲಿ ತನಕ ನಮಗೆ ಇತರರ ಒಂದು ವರ್ತನೆಯಿಂದ ಅವಮಾನ ಫೀಲ್ ಆಗುತ್ತೆ, ಅಪಮಾನ ಫೀಲ್ ಆಗುತ್ತೆ, ಅವ್ರ ಬಗ್ಗೆ ಅನುಮಾನ ಶುರುವಾಗುತ್ತೆ. ಅದಕ್ಕೆ ಈಶ್ವರನ ಜ್ಞಾನ, ಪರಮಾತ್ಮನ ಜ್ಞಾನ, ಶರಣರ ಜ್ಞಾನ ನಮಗೇನು ತಿಳಿಸ್ಕೊಳುತ್ತೆ ಅಂದರೆ ನಿಮ್ಮ ಸ್ವಮಾನದಲ್ಲಿರಿ. ಸ್ವಮಾನದಲ್ಲಿರಿ ಅಂದರೆ ನಾನು ಆತ್ಮ, ಅವರು ಆತ್ಮ, ಪರಸ್ಪರ ನಾವಿಬ್ಬರೂ ಕೂಡ ಆತ್ಮಗಳು, ಒಬ್ಬ ಪರಮಾತ್ಮನ ಮಕ್ಕಳು. ಆತ್ಮ ಅಂದ್ರೇ ಒರ್ಜಿನಲಿ ಪ್ಯೂರ್, ಶುದ್ಧ. ಆತ್ಮ ಅಂದ್ರೇ ಒರ್ಜಿನಲ್ ಸಂಸ್ಕಾರದಲ್ಲಿ, ಅದರಲ್ಲಿ ಬೇರೆ ಏನೂ ಕೂಡ ರೆಕಾರ್ಡ್ ಆಗಿರೋದಿಲ್ಲ. ನಮ್ಮ ಜೀವನ ಅಂತಕ್ಕಂಥದ್ದು ಪ್ರತಿಯೊಂದು ಸಂದರ್ಭದಲ್ಲೂ ಸೋ ಮೆನಿ ಇನ್ಸಿಡೆಂಟ್ಸ್, ಪ್ರಸಂಗಗಳು ಬರ್ತಾ ಇರುತ್ತೆ. ಈ ಪ್ರತಿಯೊಂದು ಇನ್ಸಿಡೆಂಟಲ್ಲೂ ಕೂಡ ನಾನು ನನ್ನ ಮನಸ್ಸನ್ನು ಕೆಡಿಸ್ಕೊಳ್ತೇನೆ, ನನ್ನ ಪ್ರಕಾರವಾಗಿ ಬೇರೆಯವರು ಇರಬೇಕು ಅಂತ ಹೇಳಿ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತೇನೆ ಅಂದರೆ, ಫಾರ್ ಎವ್ರಿ ಇನ್ಸಿಡೆಂಟ್ ದೇರ್ ವಿಲ್ ಬಿ ಆಕ್ಸಿಡೆಂಟ್. ಆಕ್ಸಿಡೆಂಟ್ ಅಂದರೆ ಶರೀರದಿಂದ ಆಕ್ಸಿಡೆಂಟ್ ಆಗೋದು ಬೇರೆ, ಮಾನಸಿಕವಾಗಿ ಆಕ್ಸಿಡೆಂಟ್ ಆಗೋದು ಬೇರೆ. ಜೀವನದಲ್ಲಿ ಇಂಟರ್ನಲ್ ಆಕ್ಸಿಡೆಂಟೇ ಜಾಸ್ತಿ ಆಗ್ತಾ ಇರುತ್ತೆ ಎಕ್ಸ್ಟರ್ನಲ್ಗಿನ್ನ. ಈವನ್ ನಿಮಗೆ ಇದು ಕೂಡ ಅರ್ಥ ಆಗಿರ್ಬೋದು, ಮನುಷ್ಯ ಯಾವಾಗ ತನ್ನ ಮನಸ್ಸಿನ ಕಂಟ್ರೋಲ್ ತಪ್ತಾನೆ, ಮನಸ್ಸಿನ ಬ್ರೇಕ್ ಫೇಲ್ ಆಗೋಗುತ್ತೆ, ಆಗ ಆಟೋಮೆಟಿಕಲಿ ಈವನ್ ಅವನೊಂದು ಕಾರ್ ಓಡಿಸ್ತಿರ್ತಾನೆ, ಅಥವಾ ಒಂದು ವೆಹಿಕಲಲ್ಲಿ ಹೋಗ್ತಾ ಇರ್ತಾನೆ, ಅಥವಾ ಬೇರೆ ಎಲ್ಲೋ ಅವನ ಮನಸ್ಸನ್ನು ಸ್ವಿಚ್ ಮಾಡಿಬಿಟ್ಟಿರ್ತಾನೆ ಅಂದರೆ ಆಟೋಮೆಟಿಕಲಿ ಫಿಸಿಕಲ್ ಲೆವೆಲಲ್ಲೂ ಆಕ್ಸಿಡೆಂಟ್ಸ್ ಆಗೋದೇ ಮೈಂಡ್ ಯಾವಾಗ ಆಕ್ಸಿಡೆಂಟ್ ಸ್ಟೇಜ್ಗೆ ಹೋದಾಗ. ಹಾಗೆ ನೋಡೋಕ್ಕಾದಾಗ ನಮ್ಮ ಜೀವನದಲ್ಲಿ ಇನ್ಸಿಡೆಂಟ್ಸ್ ಭಾಳ ಬರ್ತಾ ಇರುತ್ತೆ. ಆ ಇನ್ಸಿಡೆಂಟ್ಸ್ನಲ್ಲಿ ನಾವು ಪ್ರತಿ ವಿಷಯದಲ್ಲೂ ಕೂಡ ಮನಸ್ಸು ಅಪ್ಸೆಟ್ ಮಾಡ್ಕೊಳ್ತೇವೆ, ಮನಸ್ಸಿನ ಒಂದು ಕ್ವಾಲಿಟಿ ಯೋಚನೆಗಳು ತುಂಬ ವೇಸ್ಟ್ ಹೋಗ್ತಾ ಇದೆ, ಅಥವಾ ನಮ್ಮ ಪ್ರಶಾಂತತೆ ಹೊರಟೋಗ್ತಾ ಇದೆ. ಜೀವನ ಅಂದರೆ ಹೇಳ್ತೀವಿ ಐ ವಾಂಟ್ ಪೀಸ್ ಆಫ್ ಮೈಂಡ್, ನನಗೆ ಮನಃಶಾಂತಿ ಬೇಕು ಅಂತ ಹೇಳ್ತೀವಿ. ಅದಕ್ಕೆ ಏನು ಹೇಳ್ತಾರೆ, ಪೀಸ್ ಆಫ್ ಮೈಂಡ್ ಫಾರ್ ಪೀಸ್ಫುಲ್ ಲೈಫ್ ಅಂತ ಹೇಳ್ತಾರೆ. ಆದರೆ ಆ ಪೀಸ್ ಆಫ್ ಮೈಂಡ್ ಇವತ್ತಿಲ್ಲ. ದ ರೀಸನ್ ಪೀಸಸ್ ಆಗಿಬಿಟ್ಟಿದೆ ಮೈಂಡ್, ಪೀಸ್ ಆಫ್ ಮೈಂಡ್ ಪೀಸಸ್ ಆಫ್ ಮೈಂಡ್ ಆಗಿದೆ. ಎಲ್ಲೆಲ್ಲಿ ಪೀಸ್ ಆಗಿಬಿಟ್ಟಿದೆ, ಒಂದು ವ್ಯಕ್ತಿಯ ಜೊತೆ ನಾನು ಏನು ನಿರೀಕ್ಷೆ ಮಾಡ್ತೇನೆ, ಎಕ್ಸ್ಪೆಕ್ಟ್ ಮಾಡ್ತೇನೆ, ಅದರಂತೆ ಆ ವ್ಯಕ್ತಿ ನನ್ನ ಜೊತೆಯಲ್ಲಿ ನಡ್ಕೊಂಡಿಲ್ಲ ಅಂದರೆ ಅವರ ಬಗ್ಗೆ ನಮಗೆ ಎಕ್ಸ್ಪೆಕ್ಟೇಷನ್ ಇರೋ ಕಾರಣ ಐ ಫೀಲ್ ವೆರಿ ವೆರಿ ಹರ್ಟ್. ಅದೇ ಆ ವ್ಯಕ್ತಿಯ ಸಂಸ್ಕಾರ ಅದು, ಆ ವ್ಯಕ್ತಿಯ ಪಾತ್ರದಲ್ಲಿ ಬಂದಿರತಕ್ಕಂತಹ ರಿಸಲ್ಟ್ ಇದು. ಆದರೆ ಈ ವ್ಯಕ್ತಿ ಒಳಗಡೆ ಇರತಕ್ಕಂಥ ಒರಿಜಿನಲ್ ಆತ್ಮ ಏನಿದೆ ಅದು ಯಾವಾಗಲೂ ಪ್ಯೂರ್ ಅಂತ ಹೇಳಿ ನನ್ನ ದೃಷ್ಟಿಯನ್ನು ನಾನು ಸ್ವಲ್ಪ
ಪರಿವರ್ತನೆ ಮಾಡ್ಕೊಂಡ್ಬಿಟ್ರು. ಜ್ಞಾನದ ಬೆಳಕಿನಲ್ಲಿ ಪ್ರತಿಯೊಬ್ಬರ ಸಂಸ್ಕಾರವನ್ನು ನಾವು ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕಲಿ ನಮಗೆ ಮನಸ್ಸು ಅಪ್ಸೆಟ್ ಆಗೋದಿಲ್ಲ. ಒಂದು ದಿನದಲ್ಲಿ ನಮ್ಮ ಮನಸ್ಸು ಅಪ್ಸೆಟ್ ಆಗೋದನ್ನು ನಾವು ಒಂದು ಐದಾರು ಇನ್ಸಿಡೆಂಟ್ಸಲ್ಲೂ ಕೂಡ ಅಪ್ಸೆಟ್ ಆಗಲಿಲ್ಲ ಅಂದರೆ ಅಲ್ಲಿ ನಮ್ಮ ಮನೋಬಲ ಅನ್ನೋದು ಹೆಚ್ಚಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ವ್ಯಕ್ತಿ ದಿನಕ್ಕೆ 10 ಸತಿ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಮನಸ್ಸನ್ನು ಯಾವಾಗ ಕೆಡಿಸ್ಕೊಳ್ತಾ ಇರ್ತಾನೆ ಅವನಿಗೆ ಯಾವಾಗ ಸೆಲ್ಫ್ ರೆಸ್ಪೆಕ್ಟ್ ಆತ್ಮದ ಸ್ವಮಾನದ ಬಗ್ಗೆ ಗೊತ್ತಾಗತ್ತೆ, ಪ್ರತಿಯೊಬ್ಬರ ಸಂಸ್ಕಾರ ಬೇರೆ ಇರುತ್ತೆ ಅನ್ನೋವಂತಹ ಜ್ಞಾನದ ಅರಿವಿರುತ್ತೆ, ಆ ಸಂದರ್ಭದಲ್ಲಿ ಅವನ ಒಂದು ಮನಸ್ಥಿತಿ ಕೆಡಿಸ್ಕೊಂಡಿಲ್ಲ ಅಂದರೆ ಒಂದ್ಸತಿ ಅವನ ಮೇಲೆ ಅವನಿಗೆ ಕಾನ್ಫಿಡೆನ್ಸ್ ಬಂತು, ಎರಡನೇ ಸತಿ ಮತ್ತೆ ಕಾನ್ಫಿಡೆನ್ಸ್ ಬಂತು, ಅವನ ಮೇಲೆ ಅವನಿಗೆ ನಂಬಿಕೆ ಬಂತಂದರೆ ಆಟೋಮೆಟಿಕಲಿ ಅವನ ಒಂದು ರೆಕಾರ್ಡಿಂಗ್ ಅಥವಾ ಪ್ರೋಗ್ರಾಮಿಂಗ್. ಆತ್ಮೀಯರೇ, ನಾವು ಈ ಜಗತ್ತಿನಲ್ಲಿ ಎಷ್ಟೋ ಬೇಕಾದಷ್ಟು ವಿದ್ಯೆಗಳನ್ನು ಕಲಿತು ನಾವು ಅದರಲ್ಲಿ ಪರಿಣಿತರಾಗಿದ್ದೇವೆ. ನಮ್ಮ ಹತ್ರ ಎಷ್ಟೋ ಕಲೆ ಕೌಶಲ್ಯತೆಗಳಿದೆ, ಎಷ್ಟೋ ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಇಷ್ಟೆಲ್ಲ ತಿಳ್ಕೊಂಡ್ರೂ ಕೂಡ ನಾವು ಯಾವುದ್ರಲ್ಲಿ ಫೇಲ್ ಆಗ್ತಾ ಇದ್ದೀವಿ ಅಂದರೆ ನಮ್ಮ ಮನಸ್ಸಿನ ಪ್ರೋಗ್ರಾಮಿಂಗ್ ಮಾಡೋದರಲ್ಲಿ. ಒಬ್ಬ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾನೆ, ಅವನು ಯಾವುದು ಬೇಕಾದರೂ ಪ್ರೋಗ್ರಾಮಿಂಗ್ ಮಾಡ್ತಾನೆ. ಅವನ ಪ್ರೋಗ್ರಾಮಿಂಗ್ ಟ್ಯಾಲೆಂಟು ತುಂಬ ಚೆನ್ನಾಗಿದೆ, ಸ್ಕಿಲ್ ಚೆನ್ನಾಗಿದೆ, ಅವನ ಹತ್ರ ಆ ಒಂದು ನಾಲೆಜ್ ಕೂಡ ಚೆನ್ನಾಗಿದೆ. ಆದರೆ ಅವನ ಜೀವನದಲ್ಲಿ ಪ್ರೋಗ್ರಾಮಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್, ಅವನ ಜೊತೆಯಲ್ಲಿರ್ತಕ್ಕಂಥ ಸಂಬಂಧಗಳಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್, ಅವನ ಒಂದು ಮನಸ್ಥಿತಿಯನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ಫೇಲ್, ಹೊರಗಡೆ ಬರ್ತಕ್ಕಂತಹ ಪರಿಸ್ಥಿತಿ ಸಮಸ್ಯೆಗಳನ್ನು ಅವನು ಇಂಟರ್ನಲಿ ಹೇಗೆ ಸ್ಟೇಬಲ್ ಆಗಿ ಇಟ್ಕೋಬೇಕು ಅನ್ನೋದರಲ್ಲಿ ಫೇಲ್. ಯಾರು ಫೇಲ್ ಆಗ್ತಾ ಇರ್ತಾರೆ ಅವರು ಜೀವನದಲ್ಲಿ ಭಾಳ ಫೀಲ್ ಆಗ್ತಾ ಇರ್ತಾರೆ. ಅದಕ್ಕೆ ಏನು ಹೇಳ್ತಾರೆ, ಯುವರ್ ಮೈಂಡ್ ಶುಡ್ ಬಿ ಜಸ್ಟ್ ಲೈಕ್ ಎ ಫ್ಲೈಯಿಂಗ್ ಬರ್ಡ್. ಮನಸ್ಸಂತಕ್ಕಂಥದ್ದು ಹಗುರವಾಗಿರಬೇಕು, ಲೈಟ್ ಆಗಿರಬೇಕು ಅಂತಾರೆ. ಸಾಕಷ್ಟು ಡಿಸೀಸಸ್ ಇವತ್ತು ಜಾಸ್ತಿ ಬರ್ತಿರೋದೆ ಮನಸ್ಸಿನ ವೇಯ್ಟಿಂದ. ಮನಸ್ಸು ಯಾಕೆ ವೇಯ್ಟ್ ಆಗುತ್ತೆ ಅಂದರೆ ನಮ್ಮ ಮೇಲೆ ನಮಗೆ ಕಂಟ್ರೋಲ್ ತಪ್ತಾ ಇದೆ. ದ ಮೀನಿಂಗ್ ಆಫ್ ಇಟ್ ಈಸ್ ನಮ್ಮ ಮನಸ್ಥಿತಿಯ ಬಗ್ಗೆ ನಮಗೆ ಜಾಗೃತಿ ಇಲ್ಲ. ಒಂದು, ಎರಡನೇದು ನಮಗೆ ಸೆಲ್ಫ್ ರೆಸ್ಪೆಕ್ಟ್ ನಾವು ಕೊಟ್ಕೊಳ್ಳೋದು ಬರಲ್ಲ. ಮೂರನೇದು ನಾವು ಯಾವ ರೀತಿ ಪ್ರೋಗ್ರಾಮಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಮರ್ತೋಗಿದ್ದೀವಿ. ನಮ್ಮ ಒಳಗಡೆ ನಾವು ಸಾಫ್ಟ್ವೇರ್ ಏನು ಮಾಡ್ಕೋಬೇಕು ಅನ್ನೋದನ್ನು ಮರ್ತೋಗಿದ್ದೀವಿ. ಆತ್ಮೀಯರೇ, ಈ ಶರೀರ ಅಂತಕ್ಕಂತಹ ಒಂದು ಈ ಕಂಪ್ಯೂಟರಲ್ಲಿ, ಈ ಬ್ರೈನ್ ಅಂತಕ್ಕಂತಹ ಒಂದು CPU, ಆತ್ಮ ಅಂತಕ್ಕಂತಹ ಪ್ರೋಗ್ರಾಮರ್, ಮನಸ್ಸು ಅಂತಕ್ಕಂತಹ ಸ್ಕ್ರೀನ್, ಆಲೋಚನೆಗಳು ಅಂತಕ್ಕಂತಹ ಲ್ಯಾಂಗ್ವೇಜ್ ಅಥವಾ ಸಾಫ್ಟ್ವೇರ್ ಕೋಡ್ ವರ್ಡ್ಸ್ ಅಂತ ಹೇಳ್ಬೋದು, ಭಾವನೆಗಳು ಅಂತಕ್ಕಂತಹ ಒಂದು ಸೋಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಇದರ ಆಧಾರದ ಮೇಲೆ ನಾನು ಯಾವ ರೀತಿಯಲ್ಲಿ ಪ್ರೋಗ್ರಾಮಿಂಗ್ ಮಾಡ್ಕೊಳ್ತೇನೆ, ಆ ಪ್ರೋಗ್ರಾಮಿಂಗ್ ಅನುಸಾರವಾಗಿ ನನ್ನ ಒಳಗಡೆ ಸಂಸ್ಕಾರ ಅಂತಕ್ಕಂಥ ಫೈಲ್ಸು ಕ್ರಿಯೇಟ್ ಆಗುತ್ತೆ. ಪ್ರತಿಯೊಂದು ಸಿಚುವೇಶನಲ್ಲಿ ಯಾರೇ ಬಂದು ನನ್ನ ಜೊತೆಯಲ್ಲಿ ರಿಯಾಕ್ಟ್ ಆದಾಗ, ನನಗಿಷ್ಟ ಇಲ್ದಿರೋ ರೀತಿ ನಡ್ಕೊಂಡಾಗ, ನಾನು ಒಳಗಡೆ ಯಾವುದನ್ನು ಪ್ರೋಗ್ರಾಮಿಂಗ್ ಮಾಡ್ಕೊಂಡಿರ್ತೀನಿ ಅದೇ ನನ್ನ ಮನಸ್ಸಿನ ಸ್ಕ್ರೀನ್ ಮೇಲೆ ಬರುತ್ತೆ. ಹಾಗಾದರೆ ಈಗ ನಮಗೆ ನಾವೇ ಒಂದು ಸತಿ ಪರಿಶೀಲನೆ ಮಾಡಿಕೊಳ್ಳೋಣ, ಹೊರಗಡೆ ಇರ್ತಕ್ಕಂಥವನನ್ನು ಚೇಂಜ್ ಮಾಡೋದ್ರಿಂದ ನಮ್ಮ ಮನಸ್ಸು ಸರಿ ಹೋಗುತ್ತಾ, ಒಳಗಡೆ ಇರ್ತಕ್ಕಂಥ ನನ್ನ ಸಾಫ್ಟ್ವೇರ್ ಪ್ರೋಗ್ರಾಮಿಂಗನ್ನು ಸರಿ ಮಾಡ್ಕೊಳ್ಳೋದ್ರಿಂದ ನಾನು ಪ್ರತಿ ಪರಿಸ್ಥಿತಿಯಲ್ಲೂ ಕೂಡ ಖುಷಿಯಾಗಿರ್ಬೋದಾ, ಪೀಸ್ಫುಲ್ ಆಗಿರ್ಬೋದಾ, ಸ್ಟೇಬಲ್ ಆಗಿರ್ಬೋದಾ, ಈ ಕರ್ಮದ ಮೇಲೆ ನನ್ನ ಕಂಟ್ರೋಲ್ ಎಷ್ಟಿದೆ, ಇದನ್ನೇ ಕರ್ಮ ಅಂತ ಹೇಳ್ತಾರೆ. ಕಂಪ್ಯೂಟರ್ ಅಥವಾ ಟೆಕ್ನಿಕಲ್ ನಾಲೆಜಲ್ಲಿ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅಂತಾರೆ, ಆಧ್ಯಾತ್ಮಿಕ ಭಾಷೆಯಲ್ಲಿ ಕರ್ಮ ಅಥವಾ ಕರ್ಮದ ಗುಹ್ಯತೆ ಅಂತ ಹೇಳ್ತಾರೆ. ಕೋಡ್ ವರ್ಡ್ಸ್ ಲ್ಯಾಂಗ್ವೇಜ್ ಬೇರೆ ಆದ್ರೂ ಕೂಡ ಮೂಲ ರೂಪವಾಗಿ ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಸಂಸ್ಕಾರನೇ ನಮ್ಮ ಆತ್ಮದ ಸಾಫ್ಟ್ವೇರ್. ನಮ್ಮ ಆತ್ಮ ಅಂತಕ್ಕಂಥದ್ದು ಪ್ರತಿ ಸಮಯದಲ್ಲೂ ಕೂಡ ಈ ಬಾಡಿ ಒಂದು ಇನ್ಸ್ಟ್ರೂಮೆಂಟ್ ಜೊತೆಯಲ್ಲಿದ್ದು ಯಾವ ಯಾವ ರೀತಿಯಲ್ಲಿ ಇದು ರೆಕಾರ್ಡ್ ಮಾಡಿಕೊಳ್ಳುತ್ತೆ
ಆ ರೀತಿಯಲ್ಲಿ ಸಿ ಡಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ಸಿ ಡಿ ಒಳಗಡೆ ಬೇರೆ ಬೇರೆ ಟ್ರ್ಯಾಕ್ಸ್ ಇರುತ್ತೆ. ನಮ್ಮ ಜೀವನದಲ್ಲಿ ಎಷ್ಟು ಬಗೆಯ ಟ್ರ್ಯಾಕ್ಸ್ ಇರುತ್ತೆ ನೋಡ್ಕೊಳ್ಳಿ. ನಾವು ಒಂದು ದಿನದಲ್ಲಿ 3-4 ರೀತಿಯ ಪಾತ್ರಗಳನ್ನು ಮಾಡ್ತೇವೆ. ಮನೆಯಲ್ಲಿ ಫ್ಯಾಮಿಲಿ ಲೈಫ್ ಇರುತ್ತೆ, ಹೊರಗಡೆ ಕೆಲಸ ಮಾಡೋಕ್ಕೆ ಹೋದಾಗ ಪ್ರೊಫೆಷನಲ್ ಲೈಫ್ ಇರುತ್ತೆ, ಅಥವಾ ಫ್ರೆಂಡ್ಸ್ ಮತ್ತು ಸಂಬಂಧಿಕರ ಜೊತೆಯಲ್ಲಿ ಬಂದಾಗ ಸೋಷಲ್ ಲೈಫ್ ಇರುತ್ತೆ. ಇವೆಲ್ಲ ಲೈಫ್ ಜೊತೆಗೆ ಮತ್ತೊಂದು ಲೈಫ್ ಇದೆ ಆತ್ಮೀಯರೇ, ಅದನ್ನು ಪರ್ಸ್ನಲ್ ಲೈಫ್, ಸ್ಪಿರಿಚುವಲ್ ಲೈಫ್ ಅಂತಲೂ ಹೇಳ್ಬೋದು. ನಾವು ಎಲ್ಲದಕ್ಕೂ ಟೈಮ್ ಕೊಡ್ತೇವೆ, ವಿ ನೆವರ್ ಥಿಂಕ್ ಅಬೌಟ್ ಅವರ್ ಸೆಲ್ಫ್ ಕೋಡಿಂಗ್. ನಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮದ ಕೋಡಿಂಗ್ ಬಗ್ಗೆ ನಾವು ಯಾವತ್ತೂ ಕೂಡ ಗಮನ ಕೊಟ್ಟಿಲ್ಲ. ಇದರಲ್ಲಿ ಏನಾಗ್ತಾ ಇದೆ, ನಮ್ಮ ಜೀವನದ ಒಂದು ಪ್ರೋಗ್ರಾಮ್ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಆತ್ಮದ ಒಂದು ಶಕ್ತಿ ಏನಿದೆ ಅದು ಡಿಪ್ಲೀಟ್ ಆಗ್ತಾ ಇದೆ, ಅದು ಕುಗ್ಗಿ ಹೋಗ್ತಾ ಇದೆ, ಅದರ ಶಕ್ತಿ ಪೂರ್ತಿಯಾಗಿ ಡಿಸ್ಚಾರ್ಜ್ ಆಗ್ತಾ ಇದೆ. ಒಂದು ಪರಿಸ್ಥಿತಿಯಲ್ಲಿ ನಾನು ಸರಿಯಾಗಿ ನನ್ನ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳೋ ಪ್ರೋಗ್ರಾಮಿಂಗ್ ಮಾಡಿಕೊಂಡಿಲ್ಲ ಅಂದಾಗ ಆಟೋಮೆಟಿಕ್ ಇನ್ನೊಂದು ಪರಿಸ್ಥಿತಿಯಲ್ಲೂ ಕೂಡ ನಾನು ಅದೇ ಸಾಫ್ಟ್ವೇರ್ನೇ ಯೂಸ್ ಮಾಡಿಬಿಡ್ತೀನಿ. ಈ ರೀತಿ ಆಗ್ತಾ ಆಗ್ತಾ ನನ್ನ ಮನಸ್ಸಿನಲ್ಲಿ ಎಷ್ಟು ಬಗೆಯ ವೈರಸ್ ಅನ್ನೋದು ಕ್ರಿಯೇಟ್ ಆಗ್ಬೋದು ನೀವು ಯೋಚನೆ ಮಾಡಿ. ಹೀಗೆ ಒಂದು ಸಾಫ್ಟ್ವೇರಲ್ಲಿ ವೈರಸ್ ಇದ್ದಾಗ ಮತ್ತೊಂದು ಕಂಪ್ಯೂಟರ್ಗೆ ಅದನ್ನು ನಾವು ಲಿಂಕ್ ಮಾಡಿದಾಗ ಆಟೋಮೆಟಿಕ್ ಆ ಒಂದು ವೈರಸ್ ಅಲ್ಲಿ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಹೊರಗಡೆ ಆಗುವ ಪರಿಸ್ಥಿತಿಗಳ ಆಧಾರದ ಮೇಲೆ ನೆಗೆಟಿವ್ ಥಾಟ್ಸ್, ವೇಸ್ಟ್ ಥಾಟ್ಸ್, ಯೂಸ್ಲೆಸ್ ಥಾಟ್ಸ್, ಅಥವಾ ಬಾಡಿ ಕಾನ್ಷಿಯಸ್ ಥಾಟ್ಸ್, ಅಥವಾ ಬೇಡದೇ ಇರತಕ್ಕಂತಹ ಒಂದು ನಿರೀಕ್ಷೆಗಳಿಂದ ಮನಸ್ಸು ಕೆಡಿಸ್ಕೊಳ್ತಾ ಇದ್ದೀನಿ, ನನಗೆ ಇವರು ರೆಸ್ಪೆಕ್ಟ್ ಕೊಟ್ಟಿಲ್ಲ, ಇವರು ನನ್ನ ಮಾತಿಗೆ ಬೆಲೆ ಕೊಟ್ಟಿಲ್ಲ, ಇವರು ನನ್ನ ಹೇಳಿದ್ದನ್ನು ಕೇಳೋದಿಲ್ಲ, ಇವರಿಗೆ ನಾನಂದರೆ ಇಷ್ಟ ಇಲ್ಲ, ಈ ರೀತಿ ನಮಗೆ ನಾವು ಕೀಳಿರಿಮೆ ಮಾಡ್ತಾ ಹೋದ್ವಿ, ಕಂಪ್ಯಾರಿಷನ್ ಮಾಡ್ಕೊಳ್ತಾ ಹೋದ್ವಿ ಅಂದಾಗ ಯು ಥಿಂಕ್ ಅಬೌಟ್ ನನ್ನ ಒಳಗಡೆ ಇರ್ತಕ್ಕಂಥ ಮನಸ್ಸಿನ ಪರಿಣಾಮ. ಇದರ ಪರಿಣಾಮದಿಂದ ನನ್ನ ಸಂಸ್ಕಾರ ಹೇಗೆ ಕ್ರಿಯೇಟ್ ಆಗ್ಬೋದು? ಓಕೆ, ಲೆಟ್ ಮೀ ಸೇ, ಈ ಸಂಸ್ಕಾರ ಇಲ್ಲಿಗೆ ಮುಗಿಯುತ್ತಾ? ನೆವರ್. ಈ ಸಂಸ್ಕಾರ ಕ್ಯಾರಿ ಫಾರ್ವರ್ಡ್ ಕೂಡ ಆಗ್ತಾ ಇರುತ್ತೆ. ಹೇಗೆ ಕಂಪ್ಯೂಟ್ರಲ್ಲಿ ನೀವು ಒಂದು ಕಡೆ ಪ್ರೋಗ್ರಾಮಿಂಗ್ ರಾಂಗ್ ಆಗಿ ಮಾಡಿರ್ತೀರ, ಅದರಲ್ಲಿ ವೈರಸ್ ಇರುತ್ತೆ, ಆ ಒಂದು ಸಾಫ್ಟ್ವೇರ್ನ ನೀವು ಕ್ಯಾರಿ ಮಾಡಿ ಇಂಡಿಯಾದಲ್ಲಿ ಮಾಡಿರೋ ಪ್ರೋಗ್ರಾಮ್ನ ಅಮೇರಿಕಾದಲ್ಲಿ ಎತ್ಕೊಂಡು ಹೋಗ್ತೀರ ಅಂದ್ಕೊಳ್ಳಿ. ಅಮೇರಿಕಾದಲ್ಲಿ ಕಂಪ್ಯೂಟ್ರಲ್ಲಿ ಹಾಕಿದರೂ ಕೂಡ ಕಂಪ್ಯೂಟರ್ ಚೇಂಜ್ ಆಗ್ಬೋದು, ಪ್ಲೇಸ್ ಚೇಂಜ್ ಆಗ್ಬೋದು, ಪರ್ಸನ್ ಚೇಂಜ್ ಆಗ್ಬೋದು, ಸರ್ಕಮ್ಸ್ಟೆನ್ಸ್ ಚೇಂಜ್ ಆಗ್ಬೋದು, ಸಿಚುವೇಶನ್ ಚೇಂಜ್ ಆಗ್ಬೋದು, ಆದರೆ ಅದರಲ್ಲಿ ಕ್ಯಾರಿ ಆಗಿರ್ತಕ್ಕಂತಹ ಕೋಡು, ಸಾಫ್ಟ್ವೇರು, ಅದರಲ್ಲಿ ಕ್ಯಾರಿ ಆಗಿರ್ತಕ್ಕಂಥ ಪ್ರೋಗ್ರಾಮ್ ಚೇಂಜ್ ಆಗಲ್ಲ. ದ ಸೇಮ್ ಥಿಂಗ್ ಹ್ಯಾಪನ್ಸ್, ಇಲ್ಲಿ ಕೂಡ ಅದೇ ನಡೆಯೋದು. ನಾವು ಪ್ರತಿದಿನ ಯಾರ ಜೊತೆಯಲ್ಲಿ ಬರ್ತಾ ಇರ್ತೇವೆ, ನಮ್ಮ ಯಾವ್ಯಾವ ಲೈಫಲ್ಲಿ ನಾವು ಪ್ರತಿದಿನವೂ ಕೂಡ ನಮ್ಮ ಪಾರ್ಟ್ ಮಾಡ್ತಾ ಇರ್ತೇವೆ, ವಿ ಕಮ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಡೇ ಫ್ರಮ್ ಫ್ಯಾಮಿಲಿ ಲೈಫ್. ಫ್ಯಾಮಿಲಿ ಲೈಫಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಟೆನ್ಷನ್ ಮೂಡಿಂದ ಆವತ್ತು ನಮ್ಮ ಒಂದು ದಿನದ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಅದನ್ನೇ ಎತ್ಕೊಂಡೋಗಿ ನಾವು ಮತ್ತೆ ಪ್ರೊಫೆಷ್ನಲ್ ಲೈಫಲ್ಲೂ ಕೂಡ ಅದೇ ರೀತಿ ನಾವು ರಿಯಾಕ್ಟ್ ಆಗ್ತೀವಿ. ಅಲ್ಲಿನ ಸಂದರ್ಭಗಳ ಅನುಸಾರವಾಗಿ ನಾವು ಮತ್ತೆ ಅದನ್ನೇ ಪ್ರೋಗ್ರಾಮ್ ಮಾಡ್ಕೊಳ್ತೇವೆ. ಅದನ್ನೇ ಪ್ರೋಗ್ರಾಮ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಸಂಜೆ ಬರೋವಾಗ ಮತ್ತೆ ಅದೇ ಪ್ರೋಗ್ರಾಮ್ನ ನಾವು ಇಲ್ಲೂ ಕೂಡ ಮತ್ತೆ ಎಕ್ಸಿಕ್ಯೂಟ್ ಮಾಡ್ತೇವೆ. ಮತ್ತು ಇಡೀ ಜೀವನದಲ್ಲಿ ನಮಗೆ ಪೀಸ್ಫುಲ್ ಲೈಫ್ ಎಲ್ಲಿ ಸಿಗ್ತಾ ಇದೆ, ಪೀಸ್ ಆಫ್ ಮೈಂಡ್ ಎಲ್ಲಿ ಸಿಗ್ತಾ ಇದೆ? ಬಿಕಾಸ್ ನಾವು ಯಾವತ್ತೂ ಕೂಡ ನಮ್ಮ ಮೇಲೆ ವರ್ಕ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಒಂದು ಆತ್ಮದ ಶಕ್ತಿಯನ್ನು ಯಾವ ರೀತಿಯಲ್ಲಿ ನಾನು ಕನ್ಸರ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡ್ತಾ ಇಲ್ಲ. ಸ್ಪಿರಿಚ್ಯಾಲಿಟಿ, ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ನರ್ಚರಿಂಗ್ ಯುವರ್ ಮೈಂಡ್ ಆ್ಯಂಡ್ ಸಂಸ್ಕಾರ, ನಮ್ಮ ಮನಸ್ಸನ್ನು ಮತ್ತು ಸಂಸ್ಕಾರವನ್ನು ಪಾಲನೆ ಮಾಡೋದು. ಅದಕ್ಕಾಗಿ ನಾವು ಪ್ರತಿನಿತ್ಯ ಕಡಿಮೆ ಪಕ್ಷದಲ್ಲಿ ಒಂದು ಅರ್ಧ ಗಂಟೆ ಒಂದು ಪಾಸಿಟಿವ್ ಅಫರ್ಮೇಷನ್ಸ್, ಪಾಸಿಟಿವ್ ಇನ್ಫರ್ಮೇಷನ್, ಪಾಸಿಟಿವ್ ನಾಲೆಡ್ಜ್ ಇದನ್ನು ಅಧ್ಯಯನ ಮಾಡಬೇಕು. ನಿಮಗೆ ಗೊತ್ತಿರೋ ಹಾಗೆ ಶರಣರ ಒಂದು ಕ್ರಾಂತಿ ಪುರುಷನಾಗಿರ್ತಕ್ಕಂತಹ ಬಸವಣ್ಣನವರು ಎಷ್ಟೆಲ್ಲ ಕೂಡ
ಹಿತವಚನಗಳು ಮನಸ್ಸಿಗೆ ಮುಟ್ಟುವ ಹಾಗೆ ಅನೇಕ ವಚನ ಸಾಹಿತ್ಯವನ್ನು ಇಟ್ಟಿದ್ದಾರೆ. ಎಲ್ಲ ಶಿವನ ಜ್ಞಾನವನ್ನು ಅವರು ವಚನಗಳ ರೂಪದಲ್ಲಿ ಜಗತ್ತಿಗೆ ಬೆಳಕಾಗಿ ಕೊಡ್ತಾ ಇದ್ದಾರೆ. ಪ್ರತಿದಿನ ಕಡಿಮೆ ಪಕ್ಷದಲ್ಲಿ ನಾವು ಒಂದು ವಚನವನ್ನು ಓದಿ ಅಧ್ಯಯನ ಮಾಡಿ ಅದರ ಹಿಂದೆ ಇರುವ ಭಾವಾರ್ಥವನ್ನು ಅರ್ಥ ಮಾಡಿಕೊಂಡ್ರೂ ಕೂಡ ನಮ್ಮ ಮನಸ್ಸಿಗೆ ಪಾಸಿಟಿವ್ ಪ್ರೋಗ್ರಾಮಿಂಗ್ ಮಾಡ್ದಂಗಾಗತ್ತೆ. ಅದೇ ರೀತಿ ಪರಮಾತ್ಮನ ಜ್ಞಾನ ಭಿನ್ನ ಭಿನ್ನ ರೀತಿಯಲ್ಲಿ ನಮಗೆ ಸಿಗ್ತಾ ಇರುತ್ತೆ. ಈ ಆಧ್ಯಾತ್ಮಿಕ ಜ್ಞಾನ ಅಂದ್ರೇ ಶಿವನ ಜ್ಞಾನಾಮೃತ. ಈ ಜ್ಞಾನಾಮೃತವನ್ನು ನಾವು ಆತ್ಮಕ್ಕೆ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಚೂರು ಉಣಬಡಿಸ್ಬಿಟ್ರೆ, ಒಂದು ಚೂರು ಅದಕ್ಕೆ ಸಮಯ ಕೊಟ್ಬಿಟ್ರೆ, ಇಡೀ ದಿನ ಕೂಡ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೋದು. ಹೇಗೆ? ಒಬ್ಬ ಯೋಧ ಯುದ್ಧ ಮಾಡೋಕ್ಕೆ ಹೋಗೋಕ್ಕೆ ಮೊದಲು ಅವನ ಒಂದು ಎಲ್ಲ ಅಸ್ತ್ರಶಸ್ತ್ರಗಳನ್ನು ಅವನು ತಯಾರಿ ಮಾಡ್ಕೊಳ್ತಾನೆ. ಅವನನ್ನು ಅವನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕವಚವನ್ನು ಕೂಡ ಹಾಕ್ಕೊಂಡಿರ್ತಾನೆ. ಎಲ್ಲ ರೀತಿಯಲ್ಲೂ ಕೂಡ ಅವನು ಅವನ ಮೇಲೆ ಕಾನ್ಫಿಡೆಂಟ್ ಆಗ್ತಾನೆ. ಯುದ್ಧದಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾನೆ. ಹೋಗೋ ಮೊದಲು ಪರಮಾತ್ಮನಿಗೂ ಕೂಡ ಒಮ್ಮೆ ಆ ಶಕ್ತಿ ಕೊಡು ಅಂತ ಕೇಳ್ತಾನೆ. ಹಿರಿಯರಿಂದ ಆಶೀರ್ವಾದವನ್ನು ತಗೊಳ್ತಾನೆ. ಕಿರಿಯರಿಂದ ಅವನು ಗುಡ್ ವಿಷಸ್ ತಗೊಳ್ತಾನೆ, ಶುಭ ಕಾಮನೆಗಳನ್ನು ತಗೊಳ್ತಾನೆ. ಆನಂತರ ಅವನ ಒಂದು ಮನೋಬಲದ ಆಧಾರದ ಮೇಲೆ ಯುದ್ಧ ಭೂಮಿಗೆ ಇಳಿತಾನೆ. ಅವನು ಯುದ್ಧದಲ್ಲಿ ಒಮ್ಮೆ ಅವನು ಯಾವಾಗ ಆ ಯುದ್ಧದ ಮೈದಾನಕ್ಕೆ ಹೋಗ್ತಾನೆ, ಅವನು ತನ್ನ ವಿಶ್ವಾಸವನ್ನು ಕಳೆದುಕೊಳ್ಳದೆ ಆ ಯುದ್ಧವನ್ನು ಮಾಡ್ತಾನೆ. ಅವನ ಕಾನ್ಫಿಡೆನ್ಸ್ ಆಧಾರದ ಮೇಲೆ ಯುದ್ಧದಲ್ಲಿ ಅವನು ಗೆಲ್ತಾನೆ. ಅಥವಾ ಒಮ್ಮೆ ಗೆಲ್ಲಿಲ್ಲ ಅಂದ್ರೂ ಕೂಡ ಅವನು ಮಾಡಿದ ತಪ್ಪುಗಳನ್ನು ಅವನು ಶಿಕ್ಷಣವಾಗಿ ಅರ್ಥ ಮಾಡಿಕೊಂಡು ಮುಂದಿನ ಒಂದು ಯುದ್ಧದಲ್ಲಿ ನಾನು ಗೆಲ್ಲಬೇಕು, ಅದಕ್ಕೆ ನಾನು ಏನು ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿ ಅವನಿಗೆ ಅವನು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾನೆ. ಹಾಗೆ ಪ್ರತಿದಿನ ನಾವು ನಮ್ಮ ಜೀವನ ಎನ್ನುವಂತಹ ಈ ಒಂದು ಮೈದಾನದಲ್ಲಿ, ಮನಸ್ಸು ಅಂತಕ್ಕಂತಹ ಕುರುಕ್ಷೇತ್ರದಲ್ಲಿ, ಬೇರೆ ಬೇರೆ ಪಾತ್ರಗಳು, ಪ್ರಸಂಗಗಳು, ಸಂದರ್ಭಗಳಲ್ಲೂ ನಾನು ಆಧ್ಯಾತ್ಮಿಕ ಜ್ಞಾನವನ್ನು ಒಂದು ಕವಚವಾಗಿ ಮಾಡಿಕೊಂಡಾಗ ಆತ್ಮದ ಚೈತನ್ಯವನ್ನು ನನ್ನ ಒಳಗಡೆ ಜಾಗೃತ ಇಟ್ಕೊಂಡಾಗ, ಜ್ಞಾನದ ಬಿಂದುಗಳನ್ನು ಅಸ್ತ್ರಶಸ್ತ್ರಗಳಾಗಿ ಇಟ್ಕೊಂಡಾಗ, ನನ್ನ ಮೇಲೆ ಒಂದು ನನ್ನ ಆತ್ಮದ ಸ್ವಮಾನ, ಸೆಲ್ಫ್ ರೆಸ್ಪೆಕ್ಟ್ ಅನ್ನುವಂಥ ಕಾನ್ಫಿಡೆನ್ಸ್ ಬೆಳೆಸ್ಕೊಂಡಾಗ, ಬೇರೆಯವರನ್ನು ನನಗೆ ನಾನು ಹೋಲಿಸಿಕೊಳ್ಳದೆ ನಾನು ಏನಾಗುತ್ತೋ ಅದರಿಂದ ಒಂದು ಪಾಠ ಕಲಿತೀನಿ ಅನ್ನುವಂತಹ ಒಂದು ಶುಭ ಸಂಕಲ್ಪವನ್ನು ಇಟ್ಕೊಂಡು ಪ್ರಯತ್ನ ಮಾಡಿದಾಗ ಆ ಪ್ರಯತ್ನದಲ್ಲಿ ಸಫಲತೆ ಸಿಕ್ಕೇ ಸಿಗುತ್ತೆ ಎಂದು ಕೂಡ ಎ ಬರೆದು ತಕ್ಷಣವೇ ಝೆಡ್ ನಾವು ಬರೆಯೋಕ್ಕಾಗಲ್ಲ. ಎ ಆದಮೇಲೆ ಅನೇಕ ಲೆಟರ್ಸ್ ನಾವು ಬರೆದ ನಂತರ ಫೈನಲಾಗಿ ಝೆಡ್ ಕ್ಲೈಮ್ಯಾಕ್ಸ್ ಅಂತ ಬರುತ್ತೆ. ಹಾಗೆಯೇ ನಮ್ಮ ಜೀವನದಲ್ಲಿ ಕೂಡ ಎಯಿಂದ ಸ್ಟಾರ್ಟ್ ಮಾಡಬೇಕು. ಒಂದೇ ಸತಿ ಏನ ನೆಕ್ಸ್ಟ್ ಸ್ಟೆಪ್ಪೇ ಝೆಡ್ ಬರುತ್ತೆ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಜೀವನದಲ್ಲಿ ಪ್ರತಿಯೊಂದು ಸಂದರ್ಭ, ಪ್ರತಿಯೊಂದು ಪರಿಸ್ಥಿತಿ ನಮಗೆ ಯಾವುದನ್ನು ಕಲಿಯೋದನ್ನು ತೋರಿಸ್ಕೊಡುತ್ತೆ ಅಂದರೆ, ನಮ್ಮ ಒಳಗಡೆ ಇರ್ತಕ್ಕಂಥ ಮೌಲ್ಯಗಳು ಎಷ್ಟು ಮಟ್ಟಕ್ಕೆ ಜಾಗೃತ ಆಗಿದೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ನಮ್ಮ ಮೌಲ್ಯಗಳು ಜಾಗೃತಿ ಆಗಬೇಕಾದ್ರೆ ನಮ್ಮ ಮೇಲೆ ನಾವು ಇಟ್ಕೊಳ್ತಕ್ಕಂತಹ ಒಂದು ಆತ್ಮವಿಶ್ವಾಸ ಇಂಪಾರ್ಟೆಂಟ್. ಆತ್ಮೀಯರೇ, ಮನಸ್ಥಿತಿಯಿಂದ ಪರಿಸ್ಥಿತಿಯನ್ನು ಹಗುರ ಮಾಡ್ಕೋಬೇಕೇ ಹೊರತು, ಪರಿಸ್ಥಿತಿಯಿಂದ ಮನಸ್ಥಿತಿಯನ್ನು ನಾವು ಡಿಪೆಂಡ್ ಮಾಡ್ಕೊಂಡ್ಬಿಟ್ರೆ ಇಡೀ ಜೀವನ ಎಲ್ಲ ಕೂಡ ನಾವು ಪೀಸ್ಲೆಸ್ ಲೈಫ್ ಮಾಡಬೇಕಾಗತ್ತೆ. ಏಕೆಂದರೆ ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮನಸ್ಥಿತಿ ನಮ್ಮ ಕಂಟ್ರೋಲಲ್ಲಿರುತ್ತೆ, ಪರಿಸ್ಥಿತಿ ನಮ್ಮ ಕಂಟ್ರೋಲಲ್ಲಿರಲ್ಲ. ಈ ಮನಸ್ಥಿತಿ ಪರಿಸ್ಥಿತಿ ಮಧ್ಯದಲ್ಲಿ ಇರೋದು ಸ್ವಸ್ಥಿತಿ. ಸ್ವಸ್ಥಿತಿ ಇದ್ದರೆ ಮನಸ್ಥಿತಿ ಸರಿ ಇರುತ್ತೆ. ಮನಸ್ಥಿತಿ ಸರಿಯಾಗಿದ್ದರೆ ಎಂಥ ಪರಿಸ್ಥಿತಿನೂ ಕೂಡ ನಾವು ಈಸೀಲಿ ಫೇಸ್ ಮಾಡ್ಬೋದು, ಪಾಸ್ ಮಾಡ್ಬೋದು. ಹಾಗಾದರೆ ಇವತ್ತು ನಾನು ನಿಮಗೆ ಒಂದು ಯುಕ್ತಿಯನ್ನು ತಿಳಿಸ್ತೇನೆ. ಪ್ರತಿದಿನ ಎದ್ದ ಕೂಡಲೇ ನಿಮಗೆ ನೀವು ಸೆಲ್ಫ್ ರೆಸ್ಪೆಕ್ಟನ್ನು ಕೊಡುವ ಅಭ್ಯಾಸ ಮಾಡಿ. ನಾನು ಈ ಶರೀರ ಅಲ್ಲ,
ನಾನೊಂದು ಚೈತನ್ಯ ಸ್ವರೂಪ ಆತ್ಮ. ಐ ಆಮ್ ಸೋಲ್, ಐ ಆಮ್ ನಾಟ್ ದ ಬಾಡಿ. ನನ್ನ ಒಳಗಡೆ ಇರ್ತಕ್ಕಂಥ ಸೋಲ್ ಒರಿಜಿನಲಿ ಪ್ಯೂರ್. ನಾನು, ನನ್ನ ಸಂಸ್ಕಾರ ಒರಿಜಿನಲಿ ಇರ್ತಕ್ಕಂಥದ್ದು ಪೀಸ್ಫುಲ್, ಲವ್ಫುಲ್, ನಾಲೆಜ್ಫುಲ್, ಪವರ್ಫುಲ್. ನಾನು ನಾಲೆಜ್ಫುಲ್ ಸೋಲ್, ಪೀಸ್ಫುಲ್ ಸೋಲ್, ಲವ್ಫುಲ್ ಸೋಲ್, ಪವರ್ಫುಲ್ ಸೋಲ್. ಇವತ್ತಿನ ದಿನ ನನ್ನ ಎದುರುಗಡೆ ಯಾವ ಪರಿಸ್ಥಿತಿಗಳು ಬಂದರೂ ಕೂಡ ನಾನು ಮೊದಲು ನನ್ನ ಆತ್ಮದ ಒರಿಜಿನಲ್ ಸಂಸ್ಕಾರವನ್ನು ನೆನಪು ಮಾಡಿಕೊಳ್ತೇನೆ. ಪರಿಸ್ಥಿತಿಗಳು ನನ್ನ ಕಂಟ್ರೋಲಲ್ಲಿಲ್ಲ, ಬಟ್ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ನಾನು ನನ್ನ ಒಂದು ಒರಿಜಿನಲ್ ಸ್ಥಿತಿಯಲ್ಲಿರ್ತೇನೆ. ಐ ಆಮ್ ಪವರ್ಫುಲ್ ಸೋಲ್, ಐ ಆಮ್ ಪ್ಯೂರ್ ಸೋಲ್, ಐ ಆಮ್ ಪೀಸ್ಫುಲ್ ಸೋಲ್. ಈ ಪ್ರತಿ ಪರಿಸ್ಥಿತಿ ಕೂಡ ನನಗೆ ಪಾಠ ಕಲಿಸಕ್ಕೆ ಬಂದಿದೆ. ನನ್ನ ಮೇಲೆ ಯಾವುದನ್ನು ತಿದ್ದುಕೋಬೇಕು, ಯಾವ ರೀತಿ ನನ್ನನ್ನು ನಾನು ಇನ್ನೂ ಹೆಚ್ಚಿನ ಜ್ಞಾನವಂತನಾಗಿ ಮಾಡ್ಕೋಬೇಕು ಅಂತ ತಿಳಿಸೋಕ್ಕೆ ಬಂದಿದೆ. ಹಾಗಾಗಿ ಪರಿಸ್ಥಿತಿಗಳನ್ನು ನೋಡಿ ನಾನು ಎಂದಿಗೂ ಹೆದರೋದಿಲ್ಲ. ನನ್ನ ಸ್ವಸ್ಥಿತಿಯ ಬಗ್ಗೆ ನಾನು ಗಮನ ಕೊಡ್ತೇನೆ. ಹೀಗೆ ನಮ್ಮ ಮೇಲೆ ನಾವು ಕಾನ್ಫಿಡೆನ್ಸ್, ಧೈರ್ಯವನ್ನು ಕಳ್ಕೊಂಡಿಲ್ಲ ಅಂದಾಗ ಕಾಮನ್ನಾಗಿ ನಾವು ಏನು ಪ್ರಾಬ್ಲಮ್ ಹೇಳ್ತಿರ್ತೀವಿ ಇವರಿಂದ ಅವರಿಂದ ಅಂತ ಹೇಳಿ, ಆ ಪ್ರಾಬ್ಲಮ್ಸ್ ಅನ್ನೋದು ನಮ್ಮ ಒಳಗಡೆ ಇರ್ತಕ್ಕಂಥ ಮನಸ್ಥಿತಿ ಮೇಲೆ ಡಿಪೆಂಡೆಂಟ್ ಆಗಲ್ಲ. ಒಂದು ದಿನ ನಮಗೆ ನಾವೇ ಒಂದು ನಿಮಿಷ ನಮ್ಮ ಸ್ವಮಾನದ ಅಭ್ಯಾಸ, ಸೆಲ್ಫ್ ರೆಸ್ಪೆಕ್ಟ್, ಐ ಆಮ್ ಪ್ಯೂರ್ ಸೋಲ್, ಐ ಆಮ್ ಪೀಸ್ಫುಲ್ ಸೋಲ್, ಐ ಆಮ್ ಪವರ್ಫುಲ್ ಸೋಲ್. ಎಲ್ಲರೂ ಕೂಡ ಈ ಜಗತ್ತಿನಲ್ಲಿ ಒರಿಜಿನಲ್ ಸಂಸ್ಕಾರದಲ್ಲಿ ಪ್ಯೂರ್, ಪೀಸ್ಫುಲ್, ಪವರ್ಫುಲ್. ಆದರೆ ಅವರವರ ಕರ್ಮದ ಒಂದು ಪಾತ್ರದ ಅನುಸಾರ ರಾಂಗ್ಲಿ ರೆಕಾರ್ಡೆಡ್ ಸಾಫ್ಟ್ವೇರ್ಸ್ ಬಂದುಬಿಟ್ಟಿದೆ. ಆ ಸಾಫ್ಟ್ವೇರ್ಸ್ ಅವರ ಒಂದು ಜ್ಞಾನದ ಆಧಾರದ ಮೇಲೆ ಅವ್ರು ಬರ್ಕೊಂಡಿದ್ದಾರೆ. ಈಗ ನಾನು ಈ ಜಗತ್ತನ್ನು ನೋಡ್ತಕ್ಕಂಥ ದೃಷ್ಟಿ ಚೇಂಜ್ ಮಾಡ್ಕೋಬೇಕಾದ್ರೆ ನನ್ನ ಸಂಸ್ಕಾರವನ್ನು ಚೇಂಜ್ ಮಾಡ್ಕೊಳ್ಳೋದ್ರಲ್ಲೇ ನನ್ನ ಜೀವನವನ್ನು ನಾನು ಪೀಸ್ಫುಲ್ಲಾಗಿ ಇಟ್ಕೋಬೇಕು, ನಾನು ರೆಸ್ಪೆಕ್ಟ್ಫುಲ್ಲಾಗಿ ಇಟ್ಕೋಬೇಕು, ನಾನು ಲವ್ಫುಲ್ಲಾಗಿ ಇಟ್ಕೋಬೇಕು ಅನ್ನೋದನ್ನು ನಾವು ಏನು ಮಾಡಬೇಕು, ನಿರ್ಣಯ ಮಾಡ್ಕೋಬೇಕು. ಹಾಗಾಗಿ ಪ್ರೀತಿಯ ಆತ್ಮೀಯ ಶಿವಸುತ್ತರೆ, ನಾವೆಲ್ಲರೂ ಕೂಡ ನಮ್ಮಲ್ಲಿರ್ತಕ್ಕಂತಹ ಒಂದು ಸೆಲ್ಫ್ ರೆಸ್ಪೆಕ್ಟನ್ನು ಬೆಳೆಸ್ಕೊಳ್ತಾ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಾ, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ, ಪರಿಸ್ಥಿತಿಯಲ್ಲೂ ಕೂಡ ಮನಸ್ಥಿತಿಯನ್ನು ಪವರ್ಫುಲ್ಲಾಗಿ ಇಟ್ಕೊಳ್ಳೋಣ. ಪ್ರತಿದಿನ ಒಂದು ವಚನವನ್ನಾಗಲಿ, ಒಂದು ಜ್ಞಾನದ ಬಿಂದುವನ್ನಾಗಲಿ, ಒಂದು ಜ್ಞಾನದ ಆಧ್ಯಾತ್ಮಿಕ ವಿಷಯವನ್ನಾಗಲಿ, ಇದನ್ನು ನಾವು ನಮ್ಮ ಒಳಗಡೆ ಡೈಜೆಸ್ಟ್ ಮಾಡಿಕೊಂಡು ನಮ್ಮ ಆತ್ಮದ ಶಕ್ತಿಯನ್ನು ಉಳಿಸ್ಕೊಳ್ಳೋಣ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮೆಲ್ಲರ ಆತ್ಮದ ಶಕ್ತಿಯನ್ನು ನಾವು ಉಳಿಸ್ಕೊಂಡಾಗ ನಮ್ಮ ಜೀವನದಲ್ಲಿ ಯಾವ ಒಂದು ಪರಿಸ್ಥಿತಿಗಳು ಕೂಡ ನಮ್ಮನ್ನು ಯಾವುದೇ ರೀತಿಯಲ್ಲಿ ದುರ್ಬಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ, ನಮ್ಮ ಆತ್ಮದ ಶಕ್ತಿಯನ್ನು ನಾವು ಕಾಪಾಡ್ಕೊಳ್ಳೋಣ ಅಂತ ನಿಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಎಲ್ಲ ಶಿವಸುತರಿಗೆ, ಎಲ್ಲ ಶಿವನ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಶುಭಕಾಮನೆಗಳನ್ನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಶರಣು ಶರಣಾರ್ಥಿ. ಇದು ಬಸವ ಚಾನಲ್, ಸಂಸ್ಕಾರದ ಬೆಳಕು. ಓಂ ಶಾಂತಿ. ಬಸವ ಲಿಂಗಾಯ ನಮಃ.